ಈಗಾಗಲೇ ಪ್ರಸ್ತಾಪ ಆಗಿರುವಂತೆ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಗಿರಿಜನರ ಒಂದು ಪ್ರದೇಶ ಕೊರಗರಕೇರಿ ಅಂತ ನಾವು ಕರೀತೇವೆ ಬುಡಕಟ್ಟು ಜನಾಂಗ ಆದಿವಾಸಿ ಜನಾಂಗದವರು ಅವರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ವಿನಾಕಾರಣ ಹಲ್ಲೆ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಪೊಲೀಸರ ಒಬ್ಬ ಪಿಎಸ್ ಅವರನ್ನು ಸಸ್ಪೆಂಡ್ ಮಾಡಲಾಗಿತ್ತು ಆರ ಜನ ಪೊಲೀಸರು ವರ್ಗಾವಣೆ ಮಾಡಲಾಗಿತ್ತು ನಾನೇ ಸ್ವತಃ ಅಲ್ಲಿಗೆ ಹೋಗಿ ನಮ್ಮ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಜೊತೆಯಲ್ಲಿ ಮಾತಾಡಿ ಆ ಕೇರಿಗೆ ಹೋಗಿ ಸಮಾಧಾನ ಪಡಿಸಿ ಬಂದಿದ್ದೆ ಈ ಮಧ್ಯದಲ್ಲಿ ಪ್ರಕರಣ ಹೊಸತಿರುವನ್ನ ಪಡೆದು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅವರು ಒಂದು ಆಸ್ಪತ್ರೆಗೆ ದಾಖಲಾಗಿ ನನ್ನ ಮೇಲೆ ದೌರ್ಜನ್ಯ ಮಾಡಿದೆ ಅಂತ ಹೇಳಿ ಪ್ರಕರಣವನ್ನು ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ಆ ಗಿರಿಜನರ ಪ್ರದೇಶದಲ್ಲಿ ಆದಿವಾಸಿ ಬುಡಕಟ್ಟು ಜನಾಂಗದ ಕೇರಿಗಳಲ್ಲಿ ತುಂಬಾ ಆತಂಕ ಆಗಿರುವುದನ್ನ ಮಾಧ್ಯಮದಲ್ಲಿ ಈಗಾಗಲೇ ಗಮನಿಸಿದ್ದೇನೆ ಮತ್ತು ತುಂಬಾ ಮಾಧ್ಯಮದ ಕರೆಗಳು ಬಂದು ಇದೇನಾಗಿದೆ ಗಿರಿಜನರ ಮೇಲೆ ದೌರ್ಜನ್ಯ ಆಗಿರುತ್ತೆ ಮತ್ತೆ ಒಬ್ಬ ಪೊಲೀಸ್ ಅಧಿಕಾರಿ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾನೆ ಅಂತ ಹೇಳಿ ಪ್ರಕರಣ ದಾಖಲು ಮಾಡಿದೆ ತುಂಬಾ ಆತಂಕದ ಪರಿಸ್ಥಿತಿ ಅನ್ನುವಂತ ವಾತಾವರಣದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಗ್ರಾಮಮಂತ್ರಿ ಅರಗ ಜಾನೇಂದ್ರನನ್ನು ನಾನು ಖುದ್ದು ಭೇಟಿಯಾಗಿ ಪರಿಸ್ಥಿತಿಯನ್ನು ವಿವರಿಸಿದ್ದೇನೆ ಮಾನ್ಯ ಗ್ರಾಮಮಂತ್ರಿಗಳು ಸ್ಪಷ್ಟವಾದ ಮಾತುಗಳನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಆ ಕೊರಗರ ಕೇರಿಯಲ್ಲಿ ಇರುವಂತ ಬುಡಕಟ್ಟು ಜನಾಂಗದ ಒಬ್ಬನೇ ಒಬ್ಬರಿಗೂ ಕೂಡ ತೊಂದರೆ ಆಗದಂತೆ ಸರ್ಕಾರ ನೋಡಿಕೊಳ್ಳುತ್ತೆ ಅನ್ನುವಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮತ್ತು ಎಸ್ಪಿ ಅವರಿಗೆ ಫೋನ್ ಮಾಡಿ ತಕ್ಷಣ ನೀವು ಹೋಗಿ ಆ ದಲಿತರ ಕೇರಿಗೆ ಹೋಗಿ ಅವರನ್ನು ಭೇಟಿಯಾಗಿ ಯಾವ ಪ್ರಕರಣ ಕಾನೂನು ಪ್ರಕಾರ ಯಾರಾದರೂ ಆಸ್ಪತ್ರೆಯಲ್ಲಿ ದಾಖಲಾದರೆ ಪ್ರಕರಣ ದಾಖಲಾಗುವ ಸಹಜ ಆದರೆ ಯಾವುದೇ ಕಾರಣಕ್ಕೂ ಕೂಡ ಆ ನಿರ್ದೋಷಿಗಳ ಮೇಲೆ ಏನೂ ತೊಂದರೆ ಆಗದಿರಂತೆ ನಮ್ಮ ಸರ್ಕಾರ ನೋಡಿಕೊಳ್ಳುತ್ತೆ ಅನ್ನುವಂತ ವಿಶ್ವಾಸದ ಮಾತನ್ನು ಹೇಳಿದ್ದು ಮಾತ್ರ ಅಲ್ಲ ಎಸ್ಪಿ ಅವರಿಗೆ ನಿರ್ದೇಶನ ಕೊಟ್ಟು ಆ ದಲಿತರ ಕೇರಿಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಬೇಕು ಅವರಿಗೆ ಧೈರ್ಯ ತುಂಬಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ ಆದ್ದರಿಂದ ನಾನು ತಮ್ಮ ಮೂಲಕ ಎಲ್ಲ ದಲಿತ ಜನಾಂಗದವರಿಗೆ ಅದರಲ್ಲೂ ಕೊರಗರ ಮತ್ತು ಗಿರಿಜನರ ಬುಡಕಟ್ಟು ಜನಾಂಗದಲ್ಲಿರುವಂತ ನನ್ನೂರಿನ ಎಲ್ಲ ದಲಿತ ಬಂಧುಗಳಲ್ಲಿ ವಿಶ್ವಾಸದ ಮಾತನ್ನು ಹೇಳೋದಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಎಂತದೇ ಪ್ರಕರಣ ದಾಖಲಾದರೂ ಕೂಡ ಮಾನ್ಯ ಗ್ರಾಮ ಮಂತ್ರಿಗಳು ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಅತ್ಯಂತ ವಿಶ್ವಾಸ ನೀವು ಇರಬೇಕು ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಗತ್ಯ ಇದ್ರೆ ಮುಖ್ಯಮಂತ್ರಿಗಳನ್ನು ನೋಡಿ ಪರಿಸ್ಥಿತಿಯನ್ನು ವಿವರಿಸಿ ಆ ದಲಿತರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡ್ತೀನಿ ಸರ್ ಹಾಗೆ ಡಿಕೆ ಶಿವಕುಮಾರ್ ಒಂದು ಆರೋಪ ಮಾಡಿದರೆ ಬೆಳಗಾವಿಯಲ್ಲಿರತಕ್ಕಂತ ಹಿಂದೂ ದೇವಾಲಯಗಳನ್ನ ಬಿಜೆಪಿ ಕಾರ್ಯಕರ್ತರಿಗೆ ಆರ್ಎಸ್ ಕಾರ್ಯಕರ್ತರಿಗೆ ನೀಡ್ತಾ ಇದೆ ಬಿಜೆಪಿ ಸರ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲಾ ಧರ್ಮದವರದ್ದು ಕೂಡ ಅವರವರ ಧಾರ್ಮಿಕ ಕೇಂದ್ರಗಳನ್ನು ಅವರವರೇ ಮುನ್ನಡೆಸುತ್ತಾರೆ ಆ ಹಿನ್ನೆಲೆಯಲ್ಲಿ ಹಿಂದೂ ಧರ್ಮದ ದೇವಾಲಯಗಳನ್ನು ಕೂಡ ಅಲ್ಲಿಯ ಭಕ್ತರಿಗೆ ಬಿಟ್ಟುಕೊಡಬೇಕು ಆಡಳಿತ ನಡೆಸಲಿಕ್ಕೆ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ ಎಲ್ಲಾ ಧರ್ಮದವರು ಕೂಡ ಆಯಾ ಧರ್ಮದವರು ಆಡಳಿತವನ್ನು ನಡೆಸುವುದು ರೂಢಿಯಾಗಿದೆ ಅದು ಯಾವುದೇ ಧರ್ಮದವರಾಗಿರಲಿ ಹಿಂದೂ ಧರ್ಮದವರು ಕೂಡ ಭಕ್ತರದ್ದು ನಾವೇ ಅದನ್ನು ನಡೆಸ್ತೇವೆ ಅನ್ನುವಂತ ಭಾವನೆಗಳನ್ನು ಹೇಳಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಹೇಳಿದ್ದಾರೆ ಅದು ಸರಿ ಅನಿಸ್ತಾ ಇದೆ ಭಕ್ತರಿಗೆ ದೇವಸ್ಥಾನ ಹೋಗಬೇಕು ಅಂತ ಹೇಳ್ತಿದೆ ಯಾವೊಂದು ಮುರುಘಾ ಸೂಚಿಗಳನ್ನು ಯಾವ ಮಾರ್ಗಸೂಚಿಯನ್ನು ಆಗಬೇಕು ಹೇಗೆ ಆಡಳಿತ ಮಾಡಿಸ್ಬೇಕು ಅನ್ನೋದನ್ನು ಸರ್ಕಾರ ಯೋಚನೆ ಮಾಡುತ್ತೆ ಒಟ್ಟಾರೆ ಸರ್ಕಾರದ ಕಲ್ಪನೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಭಾವನೆಗಳಿರೋದು ಏನಂದ್ರೆ ಭಕ್ತರ ಕೈಗೆ ದೇವಸ್ಥಾನದ ಆಡಳಿತ ಕೊಡಬೇಕು ಅನ್ನೋದು ಮಾತ್ರ ಆ ಮಾತಿನ ಒಟ್ಟು ತಾರ್ಕಿಕತೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಈ ರಾಜ್ಯದಲ್ಲಿ ಭಕ್ತರು ಬಂದಾಗ ಅದರಲ್ಲಿ ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಆರ್ ಎಸ್ ಎಸ್ ಕಾರ್ಯಕರ್ತರು ಇರ್ಬೋದು ಮಂತ್ರಿ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಏನಾಯ್ತು ಈಗ ಭಕ್ತರ ಕೈಗೆ ಅಧಿಕಾರ ಕೊಡ್ತೇವೆ ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ ಮತ್ತು ಸರಿ ಇದೆ ಅದರ ಮಾರ್ಗಸೂಚಿಗಳೇನು ಅಂತ ಮುಂದೆ ಯೋಚನೆ ಮಾಡ್ತೇವೆ ಪಾರದರ್ಶಕವಾಗಿ ದೇವಸ್ಥಾನ ಆಡಳಿತ ನಡೆಸಬೇಕು ಅಸ್ಪೃಶ್ಯತೆಯಿಂದ ಯಾವುದೇ ಗೊಂದಲಗಳಾಗದೇ ಇರುವಂತೆ ಸಾಮಾಜಿಕ ನ್ಯಾಯ ಇರಬೇಕು ಇವೆಲ್ಲವೂ ಕೂಡ ನಮ್ಮ ಸರ್ಕಾರದ ಯೋಜನೆ ಮತ್ತು ಯೋಚನೆ ಮಾನ್ಯ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅದು ಅತ್ಯಂತ ಸರಿ ಇದೆ ಸಮರ್ಪಕವಾಗಿದೆ ಅನ್ನೋ ಸಮರ್ಥನೆ ಮಾಡ್ತೇನೆ ಧನ್ಯವಾದ.